ಕನ್ನಡವೇದ ಯೂಟ್ಯೂಬ್ ಚಾನೆಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಕರ್ನಾಟಕ ರಾಜ್ಯದಲ್ಲಿ ಸೆಕೆಂಡ್ ಪಿ ಯು ಸಿ ಪರೀಕ್ಷೆಯನ್ನು ಬರೆದು ಅದರಲ್ಲಿ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಮಾಡ್ತಕ್ಕಂಥ ಸಪ್ಲಿಮೆಂಟ್ರಿ ಪರೀಕ್ಷೆ ಏನಿದೆಲ್ಲ ಈ ಒಂದು ಸಪ್ಲಿಮೆಂಟ್ರಿ ಪೂರಕ ಪರೀಕ್ಷೆಗೆ ವಿದ್ಯಾರ್ಥಿಗಳು ಫೀಸನ್ನು ಕಟ್ಟೋದಕ್ಕೆ ಲಾಸ್ಟ್ ಡೇಟ್ ಆವಾಗ ವಿದ್ಯಾರ್ಥಿಗಳಿಗೆ ಯಾವಾಗಿಂದ ಶುರು ಆಗ್ತಿದೆ ಸೊ ವಿದ್ಯಾರ್ಥಿಗಳು ಫೀಸನ್ನು ಎಷ್ಟು ಪೇ ಮಾಡಬೇಕಾಗುತ್ತೆ ಎಷ್ಟು ಹಣ ಇರುತ್ತೆ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೇನೆ ಹಾಗೆ ವಿದ್ಯಾರ್ಥಿಗಳಿಗೆ ತುಂಬ ವಿದ್ಯಾರ್ಥಿಗಳಿಗೆ ರಿಸಲ್ಟ್ನಲ್ಲಿ ಎಕ್ಸ್ ಅಂತ ಬಂದಿದೆ ಎಕ್ಸ್ ಅಂತ ಬಂದರೆ ಆ ಸಬ್ಜೆಕ್ಟ್ನ ಪಾಸ ಅಥವಾ ಫೇಲ್ ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಿದ್ದೇನೆ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಮೊದಲ ಬಾರಿಗೆ ನಮ್ಮ ಕನ್ನಡವೇದ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ನೋಡ್ತಿರುವಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇದೇ ರೀತಿ ಹೆಚ್ಚಿಗೆ ಅಪ್ಡೇಟ್ಸ್ಗಳನ್ನು ಸೆಕೆಂಡ್ ಪಿ ಯು ಸಿಗೆ ಸಂಬಂಧಪಟ್ಟಂತೆ ನಿಮಗೆ ಕೊಡ್ತಾ ಇರ್ತೀನಿ ಹುಡುಗರಿಗೆ ಸಂಬಂಧಪಟ್ಟಂತೆ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ವಿಡಿಯೋನ ಶೇರ್ ಮಾಡಿ ಈ ಒಂದು ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ ಮತ್ತು ಟೈಮ್ ಟೇಬಲ್ಗಳನ್ನು ಅಪ್ಲೋಡ್ ಮಾಡ್ತಿರ್ತೀನಿ ವಿದ್ಯಾರ್ಥಿಗಳಿಗೆ ಅಪ್ಲೋಡ್ ಮಾಡಿರ್ತೀನಿ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಿರುವಂಥ ಅಫಿಷಿಯಲ್ ನೋಟಿಫಿಕೇಶನ್ ಅಂತ ಹೇಳ್ತಾ ವಿದ್ಯಾರ್ಥಿಗಳು ವಿಡಿಯೋನ ಶೇರ್ ಮಾಡಿ ವಿಡಿಯೋ ಇಷ್ಟ ಆದ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋಣ ಬನ್ನಿ ವಿದ್ಯಾರ್ಥಿಗಳು ಸೆಕೆಂಡ್ ಪಿ ಯು ಸಿ ಪರೀಕ್ಷೆಯನ್ನು ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಅವರ ಒಂದು ರಿಸಲ್ಟ್ನ ಪಕ್ಕದಲ್ಲಿ ಒಂದು ಮಾರ್ಕ್ಸ್ನ ಪಕ್ಕದಲ್ಲಿ ಎಕ್ಸ್ ಅಂತ ಬಂದಿರುವಂಥದ್ದು ಎಕ್ಸ್ ಅಂತ ಬಂದರೆ ವಿದ್ಯಾರ್ಥಿಗಳಿಗೆ ಏನಂದರೆ ಎಕ್ಸಾಂಪ್ಷನ್ ಅಂತ ಕರೀತಾರೆ 30 ಮಾರ್ಕ್ಸ್ನ ಮೇಲೆ 35ರ ಒಳಗಡೆ ಬಂದರೆ ವಿದ್ಯಾರ್ಥಿಗಳಿಗೆ ಎಕ್ಸ್ ಅಂತ ಕೊಡ್ತಾರೆ ಅಂದರೆ ವಿದ್ಯಾರ್ಥಿಗಳು ಎಕ್ಸ್ ಅಂದರೆ ವಿದ್ಯಾರ್ಥಿಗಳಿಗೆ ಎಕ್ಸಾಂಪ್ಷನ್ ಅಂದರೆ ವಿನಾಯಿತಿನ ಕೊಟ್ಟು ಪಾಸ್ನ ಮಾಡಿರ್ತಾರೆ ಸೊ ನೀವು ಪಾಸ್ ಅಂತಲೇ ಅರ್ಥ ಎಕ್ಸ್ ಅಂತ ನಿಮಗೆ ಬಂದಿದೆ ಅಂದರೆ ಆ ಸಬ್ಜೆಕ್ಟನ್ನು ನೀವು ಪಾಸ್ ಆಗಿದ್ದೀರಾ ಅಂತ ಸೊ 5 ಸಬ್ಜೆಕ್ಟ್ನ ನೀವು ನಾರ್ಮಲಾಗಿ ಪಾಸ್ ಆಗಿ 1 ಸಬ್ಜೆಕ್ಟ್ ಈ ಥರ ಎಕ್ಸ್ ಅಂತ ಬಂದಿದೆ ಅಂದರೆ ಕೂಡ ವಿದ್ಯಾರ್ಥಿಗಳು ಆ ಸಬ್ಜೆಕ್ಟ್ನ ಪಾಸ್ ಆಗಿದ್ದರಾಗಿ ಟೋಟಲ್ ಆಗೂ ಪಾಸ್ ಆಗಿದ್ದಾರೆ ಅಂತಲೇ ವಿದ್ಯಾರ್ಥಿಗಳಿಗೆ ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ನಾರ್ಮಲಾಗಿ ಈ ಒಂದು ಎಕ್ಸ್ ಅಂತ ಬಂದಿದೆ ಅಂದರೆ ಪಾಸ್ ಅಂತಲೇ ಅರ್ಥ ವಿದ್ಯಾರ್ಥಿಗಳು ನೀವು ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ವಿಡಿಯೋ ಶೇರ್ ಮಾಡಿ ಯಾಕಂದರೆ ವಿದ್ಯಾರ್ಥಿಗಳಿಗೆ ಎಕ್ಸ್ ಅಂತ ತುಂಬ ವಿದ್ಯಾರ್ಥಿಗಳು ಬಂದಿರೋದ್ರಿಂದ ಅವರಿಗೆ ಡೌಟ್ ಇರುತ್ತೆ ಅಂತ ಹೇಳ್ತಾ ನಿಮ್ಮೊಂದು ಕಾಲೇಜಸ್ ಗ್ರೂಪ್ಗಳಿಗೆ ವಿಡಿಯೋನ ಶೇರ್ ಮಾಡಿ ಇದನ್ನು ಸಹಾಯ ಆಗುತ್ತೆ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತಾ ಇವಾಗ ಸಪ್ಲಿಮೆಂಟ್ರಿ ಪರೀಕ್ಷೆಯನ್ನು ಕಟ್ಟೋದಕ್ಕೆ ಲಾಸ್ಟ್ ಡೇಟ್ ಮತ್ತು ಫೀಸ್ನ ಕುರಿತು ಮಾಹಿತಿನ ಕೊಡೋದಾದರೆ ವಿದ್ಯಾರ್ಥಿಗಳ ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು ಅಫಿಷಿಯಲಾಗಿ ಒಂದು ಸುತ್ತಲೇ ನೋಡಿಸಿರುವಂಥದ್ದು ಇದು ಬರತನಕನ ವಿದ್ಯಾರ್ಥಿಗಳಿಗೆ ವಿಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ಅಫಿಷಿಯಲಾಗಿ ನಿಮಗೆ ತೋರಿಸೋಣ ಅಂದ್ಬಿಟ್ಟು 2022ರಲ್ಲಿ ವಿದ್ಯಾರ್ಥಿಗಳನ್ನು ಸೆಕೆಂಡ್ ಪಿ ಯು ಸಿ ಸಪ್ಲಿಮೆಂಟ್ರಿ ಎಕ್ಸಾಮ್ನ ಕಟ್ತಿದ್ದಲ್ಲ ಆ ಒಂದು ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸುವ ಬಗ್ಗೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ ಇದೆಲ್ಲ ಕೊಟ್ಟಿದ್ದಾರೆ ನಿಮಗೆ ಇಂಪಾರ್ಟೆಂಟ್ ಇರೋದನ್ನು ಮಾತ್ರ ನಾನು ನಿಮಗೆ ಹೇಳ್ತೇನೆ ವಿದ್ಯಾರ್ಥಿಗಳ ಫೀಸ್ನ ಕುರಿತು ಹಾಗೆ ಅಂದರೆ ಸಪ್ಲಿಮೆಂಟ್ರಿ ಪರೀಕ್ಷೆನ ಕಟ್ಟೋದ್ರು ಅಂದರೆ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳು ಹಾಗೆ ಫಲಿತಾಂಶನ ತಿರಸ್ಕರಣೆ ಮಾಡಿ ಅಂದರೆ ಪಾಸ್ ಆಗಿದ್ರು ಕೂಡ ಫೇಲ್ ಆಗಿ ಅಂದರೆ ಹೆಚ್ಚಿಗೆ ಅಂಕ ಬರಬೇಕು ಅಂತ ವಿದ್ಯಾರ್ಥಿಗಳ ಪರೀಕ್ಷೆನ ಕಟ್ತಾರಲ್ಲ ಆ ಒಂದು ವಿದ್ಯಾರ್ಥಿಗಳಿಗೆ ಫೀಸ್ನ ಕುರಿತು ಹೇಳೋದಾದರೆ ಇಲ್ಲಿ ಅವರು ಮಾಹಿತಿನ ಕೊಟ್ಟಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಾಗೂ ಪ್ರವರ್ಗ ಒಂದರ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಅಂತ ಈ ಒಂದು ವಿದ್ಯಾರ್ಥಿಗಳಿಗೆ ಫೀಸ್ ಯಾವುದೇ ಇರೋದಿಲ್ಲ ಅಂತ ಮಾಹಿತಿ ಇರುವಂಥದ್ದು ಅಂದರೆ ಸೊ ಈಗ ನಾರ್ಮಲಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಪರೀಕ್ಷೆನ ಕೊಟ್ಟುವಂಥವ್ರಿಗೆ ಒಂದು ವಿಷಯಕ್ಕೆ ಎಷ್ಟು ಫೀಸ್ ಇದೆ ಎರಡು ವಿಷಯಕ್ಕೆ ಅಂತ ಮಾಹಿತಿನ ಕೊಡಿದರೆ ಒಂದು ವಿಷಯಕ್ಕೆ 140 ರೂಪಾಯಿ ಇರುತ್ತೆ ವಿದ್ಯಾರ್ಥಿಗಳಿಗೆ ಫೀಸು ಎರಡು ಸಬ್ಜೆಕ್ಟ್ನ ಫೇಲ್ ಆಗಿರುವಂಥವ್ರಿಗೆ 270 ರೂಪಾಯಿ ಇರುತ್ತೆ ಮೂರು ಸಬ್ಜೆಕ್ಟು ಅಥವಾ ಮೂರು ಸಬ್ಜೆಕ್ಟಿಗಿಂತ ಜಾಸ್ತಿ ಅಂದರೆ 3, 4, 5, 6 ಈ ಒಂದು ಸಬ್ಜೆಕ್ಟಲ್ಲಿ ಇರುತ್ತಲ್ಲ ಈ ಒಂದು ವಿದ್ಯಾರ್ಥಿಗಳಿಗೆ 400 ರೂಪಾಯಿ ಫೀಸ್ ಇರುತ್ತೆ ವಿದ್ಯಾರ್ಥಿಗಳೇ ಸೊ ಈಗ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಕಾರ್ಡ್ ಫೀಸ್ ಅಂತ ಹೇಳಿದೆ ವಿದ್ಯಾರ್ಥಿಗಳಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಾಗೂ ಪ್ರವರ್ಗ ಒಂದರ ವಿದ್ಯಾರ್ಥಿಗಳು ಸೇರಿದಂತೆ ಎಲ್ಲರೂ ಕೂಡ ಇದನ್ನು ಕಡ್ಡಾಯವಾಗಿ ಪಡೆಯಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ ಅಂದರೆ ಎಲ್ಲ ವಿದ್ಯಾರ್ಥಿಗಳಿಂದ ಇಸ್ಕೋಬೇಕು ಅಂತ 50 ರೂಪಾಯಿ ಇರುತ್ತೆ ಇದು ಇದು ಎಲ್ಲರೂ ಕೊಡಬೇಕಾಗುತ್ತೆ ವಿದ್ಯಾರ್ಥಿಗಳು ಹಾಗೆ ಇನ್ನೊಂದು ವಿದ್ಯಾರ್ಥಿಗಳಿಗೆ ಫಲಿತಾಂಶ ತಿರಸ್ಕರಣೆ ಮಾಡಿರ್ತಾರಲ್ಲ ಈ ಒಂದು ವಿದ್ಯಾರ್ಥಿಗಳಿಗೆ ಒಂದು ಸಬ್ಜೆಕ್ಟ್ ಪ್ರಥಮ ಬಾರಿಗೆ ವಿದ್ಯಾರ್ಥಿಗಳಿಗೆ 175 ಇರುತ್ತೆ ದ್ವಿತೀಯ ಅಂದರೆ ಎರಡನೇ ಬಾರಿಗೆ ವಿದ್ಯಾರ್ಥಿಗಳಿಗೆ ಅಂದರೆ ಅಥವಾ ಅಂತಿಮ ಬಾರಿಗೆ ಒಂದು ವಿಷಯಕ್ಕೆ 350 ರೂಪಾಯಿ ಇರುತ್ತೆ ವಿದ್ಯಾರ್ಥಿಗಳೇ ಸೊ ಈ ಥರ ಮಾಹಿತಿನ ಕೊಟ್ಟಿದ್ದಾರೆ ಇವಾಗ ಲಾಸ್ಟ್ ಡೇಟ್ನ ಕುರಿತು ಹೇಳಿದರೆ ಫಲಿತಾಂಶ ತಿರಸ್ಕರಣೆ ಮಾಡಿರುವಂಥವ್ರದ್ದು ಅಥವಾ ಪೂರಕ ಪರೀಕ್ಷೆ ಅಂದರೆ ಸಪ್ಲಿಮೆಂಟ್ರಿ ಕಟ್ತಾರಲ್ಲ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳು ಸೊ ಎಲ್ಲರಿಗೂ ಕೂಡ ವಿದ್ಯಾರ್ಥಿಗಳಿಗೆ ಫೀಸನ್ನು ಕಟ್ಟೋದಕ್ಕೆ ಲಾಸ್ಟ್ ಡೇಟ್ ಕುರಿತು ಇವರು ಮಾಹಿತಿನ ಕೊಟ್ಟಿದ್ದಾರೆ ಯಾವುದೇ ಫೈನ್ ಇಲ್ಲದೆ ವಿದ್ಯಾರ್ಥಿಗಳು ಅಂದರೆ ಯಾವುದೇ ದಂಡ ಇಲ್ಲದೆ ಅಂದರೆ ಇವಾಗ ಎಷ್ಟು ಫೀಸ್ ಹೇಳಿದ್ನಲ್ಲ ಅಷ್ಟು ಫೀಸ್ನೇ ಕಟ್ತೀವಿ ಅಂತ ಹೇಳಿದ್ರೆ ಫಲಿತಾಂಶ ಪ್ರಕಟಿಸಿದ ದಿನದಿಂದ June 24, 2022ರವರೆಗೆ ಯಾವುದೇ ಫೈನ್ ಇಲ್ಲದೆ ವಿದ್ಯಾರ್ಥಿಗಳು ಫೀಸನ್ನು ಕಟ್ಬೋದು ಎಷ್ಟು ಫೀಸ್ ಹೇಳಿದ್ನಲ್ಲ ಅಷ್ಟನ್ನು ಫಲಿತಾಂಶ ಪ್ರಕಟಿಸಿದ ದಿನ ಅಂದರೆ June 18 June 24 ತನಕ ಯಾವುದೇ ಫೈನ್ ಇಲ್ಲದೆ ಫೀಸನ್ನು ಕಟ್ಬೋದು ಇಲ್ಲ ದಂಡ ಇನ್ನೂ ಟೈಮ್ ಬೇಕು ಅನ್ನೋಂಥ ವಿದ್ಯಾರ್ಥಿಗಳಿಗೆ ದಂಡ ಸಹಿತ ಅಂದರೆ ದಿನಕ್ಕೆ 50 ರೂಪಾಯಿ ಫೈನ್ ಹಾಕ್ತಾರೆ ಅಂದರೆ ವಿದ್ಯಾರ್ಥಿಗಳಿಗೆ ಎಷ್ಟು ಫೀಸ್ ಇರಿದೆಯಲ್ಲ ಇವಾಗ 1 ಸಬ್ಜೆಕ್ಟ್ 2 ಸಬ್ಜೆಕ್ಟ್ 3 ಸಬ್ಜೆಕ್ಟ್ ಅಥವಾ ಹೆಚ್ಚಿಗೆ ಈ ಥರ ಸಬ್ಜೆಕ್ಟಿಗೆ ಫೀಸ್ ಇದೆಯಲ್ಲ ಅದ್ರ ಜೊತೆಗೆ ದಿನಕ್ಕೆ 50 ರೂಪಾಯಿ ಲೆಕ್ಕದಲ್ಲಿ ಫೈನನ್ನು ಹಾಕ್ತಾರೆ ಸೊ June 25, 2022ರವರೆಗೆ 2022ರಿಂದ ವಿದ್ಯಾರ್ಥಿಗಳಿಗೆ July 4 2022ರವರೆಗೆ ಸಮಯ ಇರುತ್ತೆ ಅಂದರೆ June 25ರಿಂದ July 4 ತನಕ ವಿದ್ಯಾರ್ಥಿಗಳು ಫೀಸನ್ನು ಪೇ ಮಾಡ್ಬೋದು ಸೊ ಅದು ದಂಡ ಸಹಿತ ವಿದ್ಯಾರ್ಥಿಗಳು ಫೀಸನ್ನು ಪೇ ಮಾಡಬೇಕಾಗುತ್ತೆ ಅಂತ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಇಂಪಾರ್ಟೆಂಟ್ ಇನ್ನೊಂದು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ ದ್ವಿತೀಯ ಪಿ ಯು ಸಿ ಅಂದರೆ ಸೆಕೆಂಡ್ ಪಿ ಯು ಸಿ ಅಂದರೆ ಸಪ್ಲಿಮೆಂಟ್ರಿ ಪರೀಕ್ಷೆ ವಿದ್ಯಾರ್ಥಿಗಳಿಗೆ 1/8/2022 ಅಂದರೆ August 1 ತಾರೀಕಿನಿಂದ ವಿದ್ಯಾರ್ಥಿಗಳಿಗೆ ಶುರು ಆಗ್ತಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಫೀಸನ್ನು ಪೇ ಮಾಡುವಂಥ ದಿನಾಂಕ ಏನಿದೆ ಇದನ್ನು ಎಕ್ಸ್ಟೆಂಡ್ ಮಾಡೋದಿಲ್ಲ ಅಂದರೆ ವಿಸ್ತರಿಸಲಾಗುವುದಿಲ್ಲ ಯಾವುದೇ ಕಾರಣಕ್ಕೂ ಅಂತ ಮಾಹಿತಿನ ಕೊಟ್ಟಿದ್ದಾರೆ ಸೊ ಇದನ್ನು ಇನ್ಸ್ಟಾಗ್ರಾಮ್ ಅಪ್ಲೋಡ್ ಮಾಡಿರ್ತೀನಿ ವಿದ್ಯಾರ್ಥಿಗಳು ನೋಡ್ಕೋಬೋದು ಅಂತ ಹೇಳ್ತಾ ಎಲ್ಲ ನಿಮ್ಮ ಸ್ನೇಹಿತರಿಗೆ ವಿಡಿಯೋ ಶೇರ್ ಮಾಡಿ ಬೇಗನೆ ಆದಷ್ಟು ಫೀಸನ್ನು ಪೇ ಮಾಡಿ ಅಂತ
ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿ ಒಂದು ಲೈಕ್ ಮಾಡಿ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಅಪ್ಡೇಟ್ಸ್ನ ಕೊಡ್ತಿರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವಾಗ ಮುಗಿಸ್ತಾ ಇದ್ದೀನಿ.